ಮೈಸೂರು ದಕ್ಷಿಣ ಪದವೀಧರ ಕ್ಷೇತ್ರ ಚುನಾವಣೆ ಕೈ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಬಿ ಪಾಟೀಲ್ ಬಿಜೆಪಿ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಮೋದಿ ಅಧಿಕಾರಕ್ಕೆ ಬಂದಾಗ ನಿರುದ್ಯೋಗ ನಿವಾರಣೆ ಆಗುತ್ತೆ ಅಂತ ಪದವೀಧರರು ಕಾಯ್ತಾ ಇದ್ರು. 8 ವರ್ಷ ಕಳೆದರೂ ಉದ್ಯೋಗ ಸೃಷ್ಟಿ ಮಾಡಿಲ್ಲ. ಇರುವಂಥ ಉದ್ಯೋಗಗಳನ್ನು ಕಸಿಯುತ್ತಿದ್ದಾರೆ. ಕೋಟ್ಯಾಂತರ ಮಂದಿ ಉದ್ಯೋಗವನ್ನು ಕಳೆದುಕೊಳ್ತಿದ್ದಾರೆ. ನೋಟು ಅಮಾನ್ಯಕ ಅಸಮರ್ಪಕ ಕೊರೋನಾ ನಿರ್ವಹಣೆಯಿಂದ ದೊಡ್ಡ ದೊಡ್ಡ ಕಾರ್ಖಾನೆಗಳು ಮುಚ್ಚಿ ಹೋದವು ಎಂದು ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ಕಳೆದ 8 ವರ್ಷಕ್ಕೆ ನಾನು ಬರ್ತೀನಿ. ಈಗ ಕಳೆದ 8 ವರ್ಷದಲ್ಲಿ ನರೇಂದ್ರ ಮೋದಿಯವರು ಒಂದು ದೊಡ್ಡ ಭಾಳ ದೊಡ್ಡ ಪ್ರಚಾರವನ್ನು 2014ರಲ್ಲಿ 1000 ಕೋಟಿ ರೂಪಾಯಿ ಆ ಪ್ರಚಾರಕ್ಕೆ ವಿನಿಯೋಗ ಮಾಡಿ ನಮ್ಮ ದೇಶದ ಜನರಿಗೆ ಅದರಲ್ಲಿ ವಿಶೇಷವಾಗಿ ಯುವಕರಿಗೆ ಭಾಳ ದೊಡ್ಡದಾದಂಥ ಒಂದು ಕನಸನ್ನು ಬಿತ್ತಿದರು. ಆ ಕನಸಿನಲ್ಲಿ ತುಂಬ ಪ್ರಮುಖವಾಗಿ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಅಂದರೆ ಈಗ 8 ವರ್ಷ ಸುಮಾರು 16 ಕೋಟಿ ಉದ್ಯೋಗ. ಸ್ವಾಭಾವಿಕವಾಗಿ ಯುವಕರು ಅವ್ರನ್ನ ನಂಬಿದರು, ಇಲ್ಲಪ್ಪ ಇವರೇನೋ ಹೊಸದನ್ನು ಕೊಡ್ತಾರೆ, ನಿರುದ್ಯೋಗ ಸಮಸ್ಯೆ ಬಗೆಹರಿತದೆ. ಸುಮಾರು 16 ಕೋಟಿ ಉದ್ಯೋಗ ಸಿಕ್ಕರೆ ಒಂದು ದೊಡ್ಡ ಪ್ರಮಾಣದಲ್ಲಿ ತುಂಬ ನಿರುದ್ಯೋಗ ಸಮಸ್ಯೆ ಬಗೆಹರಿತದೆ ಅಂತೇಳಿ. ಆದರೆ ಆ 16 ಕೋಟಿ ಉದ್ಯೋಗ ಸಿಗುವುದಿರಲಿ, ಈಗ ಇರುವಂಥ ಉದ್ಯೋಗಗಳನ್ನ ಇವರೇನು ನೋಟು ಅಮಾನ್ಯಗೊಳಿಸಿದ್ರು, ಇವತ್ತು ನೋಟು ಬ್ಯಾನ್ ಮಾಡೋ ಮೂಲಕ ಇವತ್ತು ಏನು ಇರುತ್ತೆ ಒಂದು ದಿವಸ ಒಂದು ತಪ್ಪು ಹೆಜ್ಜೆಯನ್ನು ಇಟ್ಟರು, ಆರ್ಥಿಕಕ್ಕೆ ಪೆಟ್ಟು ಬಿದ್ದು ಇವತ್ತು ಭಾಳ ದೊಡ್ಡ ರೀತಿಯಲ್ಲಿ ತುಂಬ ನಾವು ಉದ್ಯೋಗವನ್ನು ಕಳ್ಕೊಂಡಿದ್ದೀವಿ. 1000 ಇಂಡಸ್ಟ್ರೀಸ್ಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಇಟ್ಕೊಂಡು ಮೀಡಿಯಂ ಸ್ಕೇಲ್ ಇಂಡಸ್ಟ್ರಿ ಇಟ್ಕೊಂಡು ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ತುಂಬ ಮುಚ್ಚಿಕೊಂಡು ಹೋಗಿದ್ದಾವೆ. ಕೋಟ್ಯಾಂತರ ಉದ್ಯೋಗಗಳು ತುಂಬ ಕಳ್ಕೊಂಡಿದ್ದಾರೆ. ಇವತ್ತು ಒಂದು ದೇಶ ನಾವು ಮುಂದುವರೆದ ರಾಷ್ಟ್ರ, ಪ್ರಗತಿ ಹೊಂದಿದ ರಾಷ್ಟ್ರ ಅಂತ ಆಗಬೇಕಾದ್ರೆ ಅವರವರ ಶೈಕ್ಷಣಿಕ ಕಲಿಕೆಗೆ ಅನುಗುಣವಾಗಿ ಅವರಿಗೆ ನಾವು ಉದ್ಯೋಗವನ್ನು ಕೊಟ್ಟಾಗ ಆ ದೇಶ ಅಭಿವೃದ್ಧಿ ಆಗ್ತದೆ. ಅದು ತಾಂತ್ರಿಕ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಮತ್ತೊಂದು ಇರ್ಬೋದು, ಅದ್ಯಾವುದು ಕೂಡ ಇದಾಗದೆ ಇವತ್ತು ದೊಡ್ಡ ದೊಡ್ಡ ಏನು ಕಾರ್ಖಾನೆಗಳು ಮುಚ್ಚಿ ಹೋಗುವ ಮೂಲಕ ಇವತ್ತು ಉದ್ಯೋಗಗಳನ್ನ ತುಂಬ ಕಳ್ಕೊಂಡಿದ್ದೀವಿ. ಈ ಒಂದು ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲರಾಗಿದ್ದರಿಂದ ಕೇವಲ ಜನರ ಭಾವನೆಗಳನ್ನ ಕೆದಕುವ ಮೂಲಕ ಇವರು ಬದುಕನ್ನು ಕೊಟ್ಟುವಂಥ ಕೆಲಸ ಮಾಡ್ತಾ ಇಲ್ಲ, ಯುವಕರಿಗೆ ಉದ್ಯೋಗ ಕೊಡುವಂಥ ಚಿಂತನೆ ಇಲ್ಲ, ಕೇವಲ ಧಾರ್ಮಿಕ ಭಾವನೆಗಳನ್ನ ಕೆದಕುವ ಮೂಲಕ ಈ ದೇಶವನ್ನು ಇವತ್ತು ದಿವಸ ಆಳ್ಲಿಕ್ಕೆ ಇವತ್ತು ಹೊರಟಿದ್ದಾರೆ. ಸಾಧನೆ ಅಂತರೂ 8 ವರ್ಷದ ಸಾಧನೆ ಶೂನ್ಯ ಇವತ್ತಿನ ದಿವಸ. ಕಾಂಗ್ರೆಸ್ ಶಾಸಕ ಕೃಷ್ಣ ಬೈರೇಗೌಡ ಮಾತನಾಡಿ, ಉದ್ಯೋಗಿಗಳನ್ನು ನಿರುದ್ಯೋಗಿಗಳನ್ನಾಗಿ ಮಾಡಿದ್ದು ಇವರ ದುರಾಡಳಿತದಿಂದ ದೊಡ್ಡ ದೊಡ್ಡ ಕಂಪನಿಗಳು ಕಾರ್ಖಾನೆಗಳು ಮುಚ್ಚಿ ಹೋಗಿವೆ. ಐಟಿ ಬಿಟಿ ಕ್ಷೇತ್ರದಲ್ಲಿ ಬೆಂಗಳೂರು ವಿಶ್ವದಲ್ಲೇ ಗಮನ ಸೆಳೆದಿತ್ತು. ಆದರೆ ಈಗ ಗಲಭೆಕೋರ ರಾಜಕೀಯದಿಂದ ಬೆಂಗಳೂರಿಗೆ ಬರಬೇಕಿದ್ದ ಕಂಪನಿಗಳು ಹೈದರಾಬಾದ್ ಪುಣೆಗೆ ಹೋಗ್ತಿವೆ. ಭವಿಷ್ಯ ರೂಪಿಸುವ ಬದಲು ಭವಿಷ್ಯ ಹಾಳು ಮಾಡುವ ಕೆಲಸವನ್ನು ಕಮಲ ಪಕ್ಷ ಮುಳುಗಿಸಿದೆ ಎಂದು ಕಿಡಿಕಾರಿದ್ದಾರೆ. ಬಹುತೇಕ ಸ್ವಾತಂತ್ರ್ಯ ಬಂದ 10 ವರ್ಷಗಳ ನಂತರದ ದಿನಗಳಲ್ಲಿ ನೋಡಿದರೆ ನಿರುದ್ಯೋಗಿಗಳ ಪ್ರಮಾಣ ಇವತ್ತು ಇಡೀ ಇತಿಹಾಸದಲ್ಲೇ ಅತಿ ಹೆಚ್ಚು ಇದೆ. ಹಾಲಿ ಇರ್ತಕ್ಕಂಥ ರಾಜ್ಯ ಕೇಂದ್ರ ಸರ್ಕಾರಗಳು ಉದ್ಯೋಗ ಸೃಷ್ಟಿ ಮಾಡೋದೋಗ್ಲಿ, ಈ ಹಿಂದೆ ಇದ್ದಂಥ ಸರ್ಕಾರಗಳ ಅವಧಿಯಲ್ಲಿ ಸೃಷ್ಟಿಯಾದಂಥ ಉದ್ಯೋಗಗಳನ್ನು ಹಾಳು ಮಾಡಿ ಇವತ್ತು ಉದ್ಯೋಗದಲ್ಲಿ ಇದ್ದಂಥ ಯುವಕರು ನಿರುದ್ಯೋಗಿಗಳನ್ನಾಗಿ ಮಾಡುವಂಥ ಸಾಧನೆ ಅಷ್ಟೇ ಇವ್ರ ಕೈಲಿ ಸಾಧ್ಯ ಆಗಿದೆ. ಇನ್ನು ಹೊಸದಾಗಿ ಉದ್ಯೋಗ ಮಾಡೋಣ ಅಂದರೆ ಕರ್ನಾಟಕದಲ್ಲಿರೋ ನೀವು ಯಾವುದೇ ಇಂಡಸ್ಟ್ರಿಯಲ್ ಏರಿಯಾ ತಗೊಳ್ಳಿ, ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾಯಿಂದ ಹಿಡ್ಕೊಂಡು ಮೈಸೂರಿನಲ್ಲಿರೋ ಇಂಡಸ್ಟ್ರಿಯಲ್ ಏರಿಯಾ ಯಾವುದೇ ತಗೊಳ್ಳಿ, ಸಣ್ಣ ಅತಿ ಸಣ್ಣ ಮಧ್ಯಮ ಕಂಪನಿಗಳು 30% ಮುಚ್ಚಿ ಹೋಗಿದ್ದಾವೆ ಕಳೆದ 4 ವರ್ಷದಲ್ಲಿ.
ಇನ್ನು ಇರೋ ಕಂಪನಿಗಳೇ ಮುಚ್ಚುತ್ತಾ ಇದ್ದಾವೆ ಅಂದರೆ ಹೊಸವು ಎಲ್ಲಿಂದ ತೆಗೆಯೋದು? ಹಿಂದಿನ 20-25 ವರ್ಷಗಳ ಪರಿಶ್ರಮದಿಂದ ಕರ್ನಾಟಕ, ಬೆಂಗಳೂರು, ಮೈಸೂರು ಪ್ರಪಂಚದಲ್ಲೇ ಐಟಿ ಉದ್ಯಮಕ್ಕೆ ಪ್ರಾಶಸ್ತ್ಯವಾದಂಥ ಸ್ಥಳ. ಪ್ರಪಂಚದಲ್ಲೇ ಐಟಿ ಉದ್ಯಮ ಅಂದರೆ ಬೆಂಗಳೂರು ಹಾಗೂ ಅದರ ಜೊತೆಗೆ ಸ್ವಲ್ಪ ಮಟ್ಟಿಗೆ ಮೈಸೂರು ಪ್ರಪಂಚದ ಮ್ಯಾಪ್ನಲ್ಲೇ ಎದ್ದು ಕಾಣುವಂಥದ್ದು. ಆದರೆ ಕರ್ನಾಟಕದಲ್ಲಿ ಕಳೆದ ಒಂದು ವರ್ಷದಿಂದ ಆಗ್ತಾ ಇರತಕ್ಕಂತಹ ಅನಾವಶ್ಯಕ ಗಲಭೆಕೋರ ರಾಜಕೀಯದಿಂದ ಬೆಂಗಳೂರಿಗೆ ಬರುವಂಥ ಕಂಪನಿಗಳು ಇವತ್ತು ಹೈದರಾಬಾದು, ಮದ್ರಾಸು, ಪೂನಾ ಅಂತ ನಗರಗಳಿಗೆ ಹೋಗ್ತಾ ಇರೋದ್ರಿಂದ ಇದ್ದಂಥ ಉದ್ಯೋಗಗಳು ಹೋಗ್ತಾ ಇದ್ದಾವೆ, ಹೊಸದಾಗಿ ಸೃಷ್ಟಿಯಾಗ್ತಕ್ಕಂಥ ಉದ್ಯೋಗಗಳು ನಮಗೆ ನಷ್ಟ ಆಗ್ತಾ ಇದ್ದಾವೆ. ಬೆಂಗಳೂರು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಬಿಜೆಪಿಗರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಗ್ರಾಮೀಣ ಜನ ತಮ್ಮ ದುಡಿಮೆಯ ಹಣವನ್ನು ಖರ್ಚು ಮಾಡಿ ಮಕ್ಕಳನ್ನು ಪದವೀಧರರನ್ನಾಗಿ ಮಾಡಿದ್ದಾರೆ. ಆದರೆ ಬಿಜೆಪಿ ಸರ್ಕಾರ ಅವರನ್ನು ಪಕೋಡ ಮಾರಿ ಎಂತಿದೆ. ಇ ಕಾಮರ್ಸ್ ಪದವೀಧರರೆಲ್ಲ ಟ್ಯಾಕ್ಸಿ ಡ್ರೈವರ್, ಜೊಮ್ಯಾಟೊ, ಸ್ವಿಗ್ಗಿ ಫುಡ್ ಡ್ರೈವರ್ಗಳಾಗಿದ್ದಾರೆ. ಇಂದಿನ ಯುವಕರೇ ದೇಶದ ಭವಿಷ್ಯ ಅಂತಾರೆ. ಆದರೆ ಬಿಜೆಪಿ ಯುವಕರ ಬಾಳಲ್ಲಿ ಚಲ್ಲಾಟ ಆಡ್ತಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಇವತ್ತರೆಗೂ ಕೂಡ ಯಾವೊಂದು ಉದ್ಯೋಗ ಸೃಷ್ಟಿಯಾಗಿಲ್ಲ ಅಂತೇಳಿ ಅವ್ರ ಮೇಲೆ ಯಾವಾಗ ಒಂದು ಅಪಾಧ್ಯ ಬಂತು ಆವಾಗ ಕೇಂದ್ರ ಸರ್ಕಾರ ಮತ್ತೆ ಬಿಜೆಪಿ ಅವರು ಏನಂತ ಹೇಳಿದ್ರೆ ಪಕೋಡ ಸುಡೋರು ಕೂಡ ಇವತ್ತು ಉದ್ಯಮಿಗಳು ಅಂತೇಳಿ. ಅಂದ್ರೆ ಇವತ್ತೇನು ನಮ್ಮಲ್ಲಿ ನಾವು ಗ್ರಾಜ್ಯುಯೇಟ್ಸ್ ಅಂತ ಏನಂತೀವಿ, ಏನ್ ನಮ್ಮ ಪದವೀಧರರು ಅಂತ ನಾವೇನ್ ಕರಿತೀವಿ, ಪದವೀಧರನ್ನ ನಾವು ಆಂಟರ್ಪ್ರಿನರ್ ಮಾಡೋಣ ಅಂತಂದ್ರೆ ಬಿಜೆಪಿ ಅವರು ಹೇಳಿದ್ದು ಪಕೋಡ ಸುಡೋರು ಕೂಡ ಆಂಟರ್ಪ್ರಿನರ್ ಅಂತೇಳಿ. ಅಂತಂದ್ರೆ ಯಾವ ಗತಿಗೆ ಬಂದಿದೆ ಅಂತಂದ್ರೆ ನಮ್ಮ ಮಕ್ಕಳು, ತಂದೆ ತಾಯಿಗಳು ಗ್ರಾಮಾಂತರ ಭಾಗದಲ್ಲಿ ಇರ್ತಕ್ಕಂಥವರು ತಮ್ಮ ದುಡಿಮೆಯನ್ನ ಮಕ್ಕಳ ಭವಿಷ್ಯಕ್ಕೋಸ್ಕರ ಕೂಡಿಟ್ಟು ಅದನ್ನ ಕೊಟ್ಟು ಅವ್ರನ್ನ BA, BSc, BCom, BE ಈ ರೀತಿಯಾದಂತಹ ಪದವೀಧರರಾಗಿ ಮಾಡಿದ್ರೆ ಕೇಂದ್ರದಿಂದ ಸಂದೇಶ ಏನ್ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಪ್ರತಿಭಾವಂತ ಮಕ್ಕಳಿಗೆ ನೀವು ಪಕೋಡ ಸುಡಪ್ಪ ಅಂತ ಹೇಳ್ತಾರೆ. ಹೋಗ್ಲಿ ಪಕೋಡನಾದ್ರೂ ಸುಡೋಣ ಅಂತ ಹೇಳಿದ್ರೆ ಇವತ್ತು ಎಷ್ಟು ಎಣ್ಣೆ ಬೆಲೆ ಎಷ್ಟು ಗ್ಯಾಸ್ ಬೆಲೆ ಎಷ್ಟು ಸಿಕ್ಕಿರ್ತಕ್ಕಂಥ ಬೇಳೆ ಬೆಳೆ ಬೆಳೆಗಳು ನೋಡೋದು ಪಕೋಡ ಸುಡೋದು ಕೊಟ್ಟ ಕಷ್ಟ ಆಗಿದೆ. ಇವತ್ತು ಇದನ್ನೆಲ್ಲ ಹೇಳಿದಂಥ ಸಂದರ್ಭದಲ್ಲಿ ಒಂದು ಭಾಗ ನಾವು ಏನು ಗಮನಿಸ್ಬೇಕಂತಂದ್ರೆ ಇವತ್ತು ಒಂದು ನಮ್ಮ ಭಾಗದಲ್ಲಿ ನೆನೆತಿರ್ತಕ್ಕಂಥ ಚರ್ಚೆ ಏನಂತಂದ್ರೆ ಈ ಎಕಾನಮಿ ಅಂತ ಬರುತ್ತೆ. ಅಂದ್ರೆ ಏನಂತಂದ್ರೆ ಇವತ್ತೇನು ನಾವು ಈ ಸ್ವಿಗ್ಗಿ ಡೆಲಿವರಿ ಬಾಯ್ ನಾವೇನು ನೋಡ್ತಾ ಇದ್ವಿ, ಅಮೆಜಾನ್ ಡೆಲಿವರಿ ಬಾಯ್ ನಾವೇನು ನೋಡ್ತಾ ಇದ್ವಿ, ಈ ಕಾಮರ್ಸ್ ಅಲ್ಲಿ ಬಂದಿರತಕ್ಕಂಥ ಹುಡುಗರು ಏನಿದ್ದಾರೆ ಇವತ್ತು ಅವ್ರು ಯಾರು ಓಲಾ ಕ್ಯಾಬ್ನ ಓಡಿಸ್ತಿರತಕ್ಕಂಥವ್ರು ಯಾರು, BA ಮಾಡಿದಂತ ಹುಡುಗರು ಇವತ್ತು ಸ್ವಿಗ್ಗಿ ಡೆಲಿವರಿ ಮಾಡಿರ್ತಕ್ಕಂಥವ್ರು ಯಾರು, BCom ಮಾಡಿದಂತ ಯುವಕರು. ಇಂಥ ಒಳ್ಳೆ ವಿದ್ಯಾಭ್ಯಾಸ ಪಡ್ಕೊಂಡು ಇವತ್ತು ಅವರೊಂದು ಟ್ಯಾಕ್ಸಿ ಡ್ರೈವರು, ಒಂದು ಟೂ ವೀಲರ್ ಅಲ್ಲಿ ಒಂದು ಫುಡ್ ಡೆಲಿವರಿ ಬಾಯ್ ಆಗಿದೆ. ಇದನ್ನ ಅವ್ರ ನಮ್ಮ ಲಾಭ ನಮ್ಮ ದೇಶದಲ್ಲಿರ್ತಕ್ಕಂಥ ಯುವಕರಿಗೆ ಸೂಕ್ತವಾದಂಥ ಅವಕಾಶಗಳನ್ನ ನಾವು ಕೊಡ್ತಾ ಇದೀವ. ಈಗಾಗಲೇ ಕೃಷ್ಣ ಹೇಳಿದಾಗ ಮಾತಾಡ್ತೀವಿ ದೊಡ್ಡ ದೊಡ್ಡ ಕಂಪನಿಗಳು ನಾವು ಎಂಥ ಕಂಪನಿಗಳನ್ನ ನಾವು ಆಕರ್ಷಿಸ್ಬೇಕು, ಯಾವ್ದಾದ್ರು ಆಮೆಜಾನ್ ಗೂಗಲ್ ಇಂಥ ದೊಡ್ಡ ಕಂಪನಿಗಳು ಬಂದು ನಮ್ಮ ವಿದ್ಯಾಭ್ಯಾಸ ಮಕ್ಕಳಿಗೆ ಒಳ್ಳೊಳ್ಳೆ ಉದ್ಯೋಗಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತಂದ್ರೆ ಒಬ್ಬ ತಂದೆ ತಾಯಿ ತಮ್ಮ ಮಕ್ಕಳಿಗೆ ತಮ್ಮ ಶ್ರಮದ ಒಂದು ಏನು ಹಣಕಾಸಿನ ಆಕೆಯ ವಿದ್ಯಾಭ್ಯಾಸ ಕೊಡ್ತಾರೆ, ಆ ಹುಡುಗ ಒಂದು BA ಅಥವಾ BCom ಮಾಡಿದಾಗ ಅವನು CA ಆಗ್ಲಿ ಕಂಪ್ನಿಯಲ್ಲಿ ಹೋಗಿ ಒಂದು ಅಕೌಂಟೆಂಟ್ ಆಗಲಿ ಅಂತ ಒಂದು ಕನಸು ಕಾಣೋದು ತಪ್ಪ. ಅಂತ ಕನಸು ಕಾಣಂತ ತಂದೆ ತಾಯಿಗಳಿಗೆ ಇವತ್ತು ಅವ್ರ ಮಕ್ಳು ಏನ್ ಮಾಡ್ಬೇಕು, ಓಲಾ ಕ್ಯಾಬ್ ಓಡಿಸ್ಬೇಕು ಅಥವಾ ಊಬರ್ ಕ್ಯಾಬ್ ಓಡಿಸ್ಬೇಕು, ಇಂಥ ಒಂದು ದುಸ್ಥಿತಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಬಂದಿದೆ. ಶಾಸಕ ರಿಜ್ವಾನ್ ಪಠ್ಯ ಕೇಸರೀಕರಣ ಕುರಿತು ಟೀಕಿಸಿದ್ದಾರೆ. ಕುವೆಂಪು, ನಾರಾಯಣಗುರು, ಅಂಬೇಡ್ಕರ್ ಅಂತಹ ಮಾನವೀಯರಿಗೆ ರಿಪೀಟ್. ಶಾಸಕ ರಿಜ್ವಾನ್ ಪಠ್ಯ ಕೇಸರೀಕರಣ ಕುರಿತು ಟೀಕಿಸಿದ್ದಾರೆ. ಕುವೆಂಪು, ನಾರಾಯಣಗುರು, ಅಂಬೇಡ್ಕರ್ ಅಂತಹ ಮಹನೀಯರಿಗೆ ಅವಮಾನ ಮಾಡಿದ್ದಾರೆ. ಈ ರೀತಿಯ ಸಂಸ್ಕೃತಿಯನ್ನು ಹಗರಣ ಮಾಡುವುದು ಹಿಂದೆ ನಡೆದಿರಲಿಲ್ಲ, ಮುಂದೆ ಈ ರೀತಿ ಆಗಲು ನಾವು ಬಿಡುವುದಿಲ್ಲ. ಸಮಾಜ ಇವತ್ತು ಒಂದಾಗಿ ಬಿಜೆಪಿಯನ್ನು ಸೋಲಿಸಬೇಕಿದೆ. ಗೂಡ್ಸೆ ವಿಚಾರದ ಮೂಲಕ ಗಾಂಧೀಜಿಗೆ ಅವಮಾನ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಇವತ್ತು ಹಗರಣದ ಮೇಲೆ ಹಗರಣ ನಡೀತಾ ಇದೆ. ಒಂದು ಕಡೆ ಈ ರೀತಿ ಸರ್ಕಾರ ನಡೆದ್ರೆ ನಾಳೆ ಯುವಕರ ಭವಿಷ್ಯ ಏನು ಅಂತ ಒಂದು ಪ್ರಶ್ನೆ. ಎರಡನೇದು ಈ ಚುನಾವಣೆಗೂ ಒಂದು ಹಗರಣಕ್ಕೂ ಸಂಬಂಧ ಇದೆ.
ನಾನು ಪಿಎಸ್ಐ ಹಗರಣದ ಬಗ್ಗೆ ಮಾತನಾಡ್ತಾ ಇಲ್ಲ ಅಥವಾ ಪ್ರಾಧ್ಯಾಪಕರ ನೇಮಕದಲ್ಲಿ ಹಗರಣದ ಬಗ್ಗೆನೂ ಮಾತನಾಡ್ತಾ ಇಲ್ಲ ಆದರೆ ಯಾರು ಈ ಚುನಾವಣೆಯನ್ನು ಗೆಲ್ತಾರೋ ಪದವೀಧರ ಕ್ಷೇತ್ರ ಆಗಲಿ ಶಿಕ್ಷಕರ ಕ್ಷೇತ್ರ ಆಗಲಿ ಶಿಕ್ಷಣ ಇಲಾಖೆಯಲ್ಲಿ ಅವರದ್ದು ಆದಂತ ಒಂದು ಮಹತ್ವ ಇರುತ್ತೆ ವಿಧಾನ ಪರಿಷತ್ತಿನಲ್ಲಿ ಚರ್ಚೆ ನಡೆಯುತ್ತೆ ಇವತ್ತು ಏನಾಗಿದೆ ಪಠ್ಯಪುಸ್ತಕದ ಪರಿಷ್ಕರಣದಲ್ಲಿ ಏನಾಗಿದೆ ಅಲ್ಲೂ ಕೂಡ ಹಗರಣ ಆಗಿದೆ ಅಲ್ಲಿ ಒಂದು ಸಾಂಸ್ಕೃತಿಕ ಹಗರಣ ಆಗಿದೆ ಬಸವಣ್ಣ ರೋಗ ಅವಮಾನ ಆಗಿರತಕ್ಕಂತದ್ದು ನಮ್ಮ ಮುಂದೆ ಇದೆ ಕುವೆಂಪುರವರ ಅವಮಾನ ಆಗಿರೋದು ನಮ್ಮ ಮುಂದೆ ಇದೆ ಅಂಬೇಡ್ಕರ್ ಅವರ ಅವಮಾನ ಆಗಿರೋದು ನಮ್ಮ ಮುಂದೆ ಇದೆ ನಾರಾಯಣ ಗುರುವರ ಅವಮಾನ ಆಗಿರೋದು ನಮ್ಮ ಮುಂದೆ ಇದೆ ಭಗತ್ ಸಿಂಗ್ ಅವರಿಗೆ ಪಠ್ಯಪುಸ್ತಕದಿಂದ ತಳ್ಳಾಗಿರ್ತಕ್ಕಂತ ಸನ್ನಿವೇಶ ನಮ್ಮ ಮುಂದೆ ಇದೆ ನಾಯಕರ ಸಮುದಾಯಕ್ಕೆ ಅವರು ಇವರು ಆಡಿರ್ತಕ್ಕಂತ ಮಾತುಗಳು ಸುರ್ಪುರ ನಾಯಕರ ಕೊಡುಗೆ ಏನಿಲ್ಲ ಅಂತ ಬರೀತಾರೆ ಪರಿಶಿಷ್ಟ ಪಂಗಡದ ಒಂದು ವರ್ಗಕ್ಕೆ ಅವರ ಸಂಸ್ಕೃತಿ ಇದೆಯೋ ಇಲ್ವೋ ಅಂತ ಹೇಳ್ತಕ್ಕಂತ ಮಾತುಗಳನ್ನು ಪಠ್ಯಪುಸ್ತಕದಲ್ಲಿ ಬರೀತಾ ಇದ್ದಾರೆ ಅಂದ್ರೆ ಒಂದು ವರ್ಗವನ್ನು ಬಿಟ್ಟು ಯಾವ ವರ್ಗಕ್ಕೂ ಇವರು ಮಾಫಿ ಶಂಸದೇ ಇಲ್ಲ ಇವರು ಅಂತ ಮಟ್ಟದ ಸಾಂಸ್ಕೃತಿಕ ಹಗರಣ ಎಂದು ಹಿಂದೆ ನಡೆದಿಲ್ಲ ಮುಂದೆ ನಡೆಯೋಕ್ಕೂ ಕೂಡ ನಾವು ಬಿಡೋದಿಲ್ಲ ಸುಸ್ತು ಸೋಲು ಭಾಳ ಇತ್ತು ಹೊಲದ ಮನೆ ಕೆಲಸ ಮಾಡೋಕ್ಕೆ ಭಾಳ ಹಿಂಸೆ ಆಗ್ತಿತ್ತು ಎಲ್ಲ ತೋಟನೆಲ್ಲ ಮಾಡ್ಕೊಂಡಿದ್ದೀನಿ ಇದನ್ನ ಹೆಂಗಪ್ಪ ಮಾಡೋದು ಅಂತ ಒಂಥರ ಮನಸ್ಸಿಗೆ ಭಾಳ ಫೀಲ್ ಆಗ್ತಿತ್ತು ಗ್ಲೂಕೋಸ್ ಲೆವೆಲ್ನಲ್ಲಿ ನಾನು ಎಲ್ಲಿ ನನಗೆ ತೊಂದರೆ ಮಾಡುತ್ತೋ ಅಂತ ಭಾಳ ಮಾನಸಿಕವಾಗಿ ನೊಂದ್ಬಿಟ್ಟಿದ್ದೆ ಅಮೃತವನಿ ಡಿ ಪಿ ಎಸ್ ತೊಗೊಳಂತಿದ್ಮೇಲೆ ಯಾವ ಸುಸ್ತು ಇಲ್ಲ ಯಾವ ಸೋಲು ಇಲ್ಲ ಗ್ಲೂಕೋಸ್ ಲೆವೆಲ್ ನಾರ್ಮಲ್ ಆಗಿ ಬಂದಿದೆ ಎಲ್ಲ ಗರಿ ಎಲ್ಲ ನಾನೇ ತೆಗೆದಾಕ್ತೀನಿ ಗುಣಿ ಮಾಡ್ತೀನಿ ನನಗೆ ಫುಲ್ ಎನರ್ಜಿ ಬಂದಿದೆ ನನಗೆ 65 ಅನ್ನೋದೇ ಮರ್ತು ಬಿಟ್ಟಿದ್ದೀನಿ ಈಗ ನಾನು ಆಲೇ 35 40 ವರ್ಷದ ಯುವಕನಾಗಿ ಕೆಲಸ ಮಾಡಕ್ಕೆ ಹತ್ತಿದ್ದೀನಿ ನನ್ನ ಆರೋಗ್ಯದ ಭರವಸೆ ಅಮೃತವನಿ ಡಿ ಪ್ಲಸ್